ನಮಸ್ಕಾರ ವೀಕ್ಷಕರೇ. ವೀಕ್ಷಕರೇ, ಈ ಜೋಡಿ ನಿನ್ನೆ ಬೆಳಗ್ಗೆಯಷ್ಟೇ ಮದುವೆ ಆಗಿತ್ತು. ಬಹಳ ಅದ್ಧೂರಿಯಾಗಿ ಪೋಷಕರು ಮದುವೆ ಮಾಡಿಸಿಕೊಟ್ಟಿದ್ರು. ಅದಕ್ಕಾಗಿ ಅಂತಲೇ ಲಕ್ಷ ಲಕ್ಷ ಖರ್ಚು ಮಾಡಿದರು. ಬೆಳಗ್ಗೆ ಮದುವೆಯಲ್ಲಿ ಇಬ್ಬರೂ ಬಹಳ ಸಂತೋಷದಿಂದ ಜೊತೆಯಾಗಿ ಕಾಣಿಸಿಕೊಂಡಿದ್ರು. ಜೊತೆಯಾಗಿ ಸಪ್ತಪದಿಯನ್ನು ತುಳಿದಿದ್ದಾರೆ. ತಾಳಿ ಕಟ್ಟುವ ಶಾಸ್ತ್ರ ಮುಗಿದಿದೆ. ಅರುಂಧತಿ ನಕ್ಷತ್ರವನ್ನು ಸಹ ನೋಡಿದ್ದಾರೆ. ಇನ್ನು ಮದುವೆಗೆ ಬಂದಿದ್ದವರೆಲ್ಲ ಎಂತಹ ಅದ್ಭುತವಾದ ಜೋಡಿ ಅಂತ ಅವರಿಬ್ಬರನ್ನು ಕೊಂಡಾಡಿದರು. ದಾಂಪತ್ಯ ಜೀವನ ಚೆನ್ನಾಗಿರಲಿ ಅಂತ ಬಂಧು ಮಿತ್ರರು ಹಾರೈಸಿದ್ರು. ಇನ್ನು ಕುಟುಂಬದವರು ಇಬ್ಬರಿಗೂ ಮದುವೆ ಮಾಡಿಸಿದ ಖುಷಿಯಲ್ಲಿದ್ದರು. ಆದರೆ ಸಂಜೆಗಾಗಲೇ ನವವಿವಾಹಿತೆ ಮಸಣ ಸೇರಿದ್ದಾಳೆ. ಮದುವೆಯಾದ ಕೆಲವೇ ಗಂಟೆಗಳಲ್ಲಿ ದುರಂತವೇ ನಡೆದು ಹೋಗಿದೆ. ಖುಷಿ ಖುಷಿಯಿಂದ ಮದುವೆ ಮಾಡಿಸಿಕೊಟ್ಟಿದ್ದ ಪೋಷಕರು ದಿಗ್ಭ್ರಮೆಗೊಂಡಿದ್ದಾರೆ. ಆಗಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದ ಮಗಳನ್ನು ಕಳೆದುಕೊಂಡು ಗೋಳಾಡ್ತಿದ್ದಾರೆ. ಮತ್ತೊಂದು ಕಡೆ ವರನೂ ಸಹ ಜೀವನ್ಮರಣ ನಡುವೆ ಹೋರಾಡಿ ಆತನ ಪ್ರಾಣಪಕ್ಷಿಯು ಹಾರಿಹೋಗಿದೆ. ಮದುವೆಯಾಗಿ ರೂಮು ಸೇರಿದ್ದ ದಂಪತಿಗೆ ಏನಾಯ್ತು ಅಂತ ಕುಟುಂಬದವರು ಕಂಗಾಲಾಗಿದ್ದಾರೆ. ಹಾಗಾದರೆ ಏನಿದು ಸುದ್ದಿ? ಘಟನೆ ನಡೆದಿದ್ದು ಎಲ್ಲಿ? ಇದ್ದಕ್ಕಿದ್ದಂತೆ ಆ ದಂಪತಿಗೆ ಏನಾಯ್ತು? ಆ ಒಂದು ವರದಿಯನ್ನು ನೋಡೋಣ. ವೀಕ್ಷಕರೇ, ಮದುವೆ ಅನ್ನೋದು ಎಷ್ಟೋ ಜನರಿಗೆ ಕನಸಾಗಿರುತ್ತೆ. ಇತ್ತೀಚಿನ ದಿನಗಳಲ್ಲಂತೂ ಮದುವೆಗೆ ಹುಡುಗಿ ಸಿಕ್ತಿಲ್ಲ ಅಂತ ಹಲವರು ಕಂಗಾಲಾಗಿದ್ದಾರೆ. ಇನ್ನೂ ಮದುವೆ ಆಗಿಲ್ಲ ಅನ್ನೋ ಕಾರಣಕ್ಕಾಗಿನೇ ಆತ್ಮಹತ್ಯೆವರೆಗೂ ಹೋದಂತಹ ಘಟನೆಗಳು ಸಹ ನಡೀತಾ ಇದೆ. ಎಷ್ಟೋ ಮಂದಿ ಇವತ್ತು ಮದುವೆ ಆದರೆ ಸಾಕಪ್ಪ ಅಂತಿದ್ದಾರೆ. ಅದೇ ರೀತಿ ಮದುವೆಗಳಿಗೆ ಲಕ್ಷ ಲಕ್ಷ ಖರ್ಚು ಮಾಡ್ತಿದ್ದಾರೆ. ಅದ್ದೂರಿ ಮದುವೆಗಳು ಹೆಚ್ಚಾಗ್ತಾ ಇದೆ. ಸಾಲ ಮಾಡಿಯಾದರೂ ಮದುವೆ ಮಾಡಿ ಮುಗಿಸ್ತಾರೆ. ಮಕ್ಕಳೇನೋ ಮದುವೆಯಾಗಿ ಹೋಗ್ತಾರೆ, ಆದರೆ ತಂದೆ ತಾಯಿ ಆ ಸಾಲವನ್ನು ತೀರಿಸಬೇಕಾಗುತ್ತೆ. ಪೋಷಕರು ಮಗ ಅಥವಾ ಮಗಳ ಮದುವೆಗಾಗಿ ಬಹಳ ಕನಸನ್ನು ಇಟ್ಕೊಂಡಿರ್ತಾರೆ. ಇದೇ ರೀತಿ ಮದುವೆ ಆಗಬೇಕು, ಸಂಬಂಧಿಕರೆಲ್ಲ ಬಂದಿರ್ತಾರೆ, ಅವರೆಲ್ಲರ ಎದುರಲ್ಲಿ ಇವರಿಬ್ಬರು ಬಹಳ ಆದರ್ಶವಾಗಿ ಬದುಕಬೇಕು ಅಂತ ಕನಸನ್ನು ಕಟ್ಟಿರ್ತಾರೆ. ಯಾಕಂದರೆ ಮಕ್ಕಳ ಮದುವೆ ಅಂದ್ರೇ ಅಪ್ಪ ಅಮ್ಮನಿಗೆ ಅತಿದೊಡ್ಡ ಕನಸಾಗಿರುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳು ಹುಟ್ಟಿದ್ರು ಅಂದರೆ ಅವರ ಜವಾಬ್ದಾರಿ ಹೆಚ್ಚಾಗಿರುತ್ತೆ. ಅವರಿಗೆ ಮದುವೆ ಮಾಡಿಸುವ ಸಂದರ್ಭದಲ್ಲಿ ಮಗಳು ಒಳ್ಳೆಯ ಮನೆಯನ್ನು ಸೇರಲಿ ಅಂತ, ಸುಖವಾಗಿ ಬದುಕಲಿ ಅಂತ ಪ್ರತಿಯೊಬ್ಬ ತಂದೆ ತಾಯಿಗೂ ಆಸೆ ಇರುತ್ತೆ. ಆದರೆ ಕೋಲಾರದ KGF ನಡೆದಂತಹ ಈ ಒಂದು ಭೀಕರ ಘಟನೆ ಎಲ್ಲರಲ್ಲೂ ದಿಗ್ಭ್ರಮೆ ಮೂಡಿಸಿದೆ. ಕುಟುಂಬದವರಿಗೆ ಒಂದು ದೊಡ್ಡ ಶಾಕ್ ಎದುರಾಗಿದೆ. ಇನ್ನು ಪೋಷಕರ ಸ್ಥಿತಿಯನ್ನಂತೂ ಹೇಳತೀರದಾಗಿದೆ. ಮಗಳನ್ನು ಕಳೆದುಕೊಂಡು ಅವರು ಗೋಳಾಡ್ತಿದ್ದಾರೆ. ಅಷ್ಟಕ್ಕೂ ಇಲ್ಲಿ ಏನಾಯಿತು ಅನ್ನೋದನ್ನು ನೋಡೋದಾದರೆ, ಈ ಒಂದು ಘಟನೆ ಕೋಲಾರ ಜಿಲ್ಲೆಯ KGF ತಾಲೂಕಿನ ಚಂಬರಸನ ಹಳ್ಳಿಯಲ್ಲಿ ನಡೆದಿದೆ. KGF ತಾಲೂಕಿನ ಚಂಬರಸನ ಹಳ್ಳಿ ಗ್ರಾಮದ ಲಿಖಿತ ಶ್ರೀ ಮದುವೆಯಾದ ವಧು, ಆಕೆಗೆ 20 ವಯಸ್ಸು. ಈಕೆಗೆ ಅದೇ ಗ್ರಾಮದ ನವೀನ್ ಅನ್ನುವ 28 ಯುವಕನ ಜೊತೆಗೆ ಮದುವೆ ನಿಶ್ಚಯ ಮಾಡ್ತಾರೆ. ಅದರಂತೆ ವಧು ಲಿಖಿತ ಶ್ರೀ ಹಾಗೆ ನವೀನ್ ಇದೇ ಆಗಸ್ಟ್ 7 ಬುಧವಾರದಂದು ಸಪ್ತಪದಿ ತುಳಿದಿದ್ದಾರೆ. ಇನ್ನು ಕುಟುಂಬದವರು ಪೋಷಕರು ಬಹಳ ಉತ್ಸಾಹದಲ್ಲಿದ್ದರು. ಲಕ್ಷ ಲಕ್ಷ ಖರ್ಚು ಮಾಡಿ ಅದ್ಧೂರಿಯಾಗಿ ಮದುವೆಯನ್ನು ಮಾಡಿದರು. ಇನ್ನು ವಧುವರರು ಸಹ ಸಹಜವಾಗಿ ಖುಷಿ ಖುಷಿಯಾಗಿ ಜೊತೆ ಜೊತೆಯಾಗಿ ಕಾಣಿಸಿಕೊಂಡಿದ್ದರು. ಬೆಳಗ್ಗೆ ಮದುವೆಯ ಎಲ್ಲ ಕಾರ್ಯಕ್ರಮದಲ್ಲಿ ಇಬ್ಬರು ಸಂತೋಷದಿಂದ ಜೊತೆಯಾಗಿ ನಿರ್ವಹಿಸಿದ್ದಾರೆ. ಜೊತೆಯಾಗಿ ಸಪ್ತಪದಿಯನ್ನು ತುಳಿದಿದ್ದಾರೆ. ತಾಳಿ ಕಟ್ಟುವ ಶಾಸ್ತ್ರ ಮುಗಿದಿದೆ. ಅರುಂಧತಿ ನಕ್ಷತ್ರವನ್ನು ಸಹ ನೋಡಿದ್ದಾರೆ. ಈ ರೀತಿಯಾಗಿ ಬೆಳಗ್ಗೆಯಿಂದ ಎಲ್ಲ ಸಂದರ್ಭದಲ್ಲೂ ನವದಂಪತಿಯ ನಗುಮುಖವನ್ನು ನೋಡಿದಂತಹ ಸಂಬಂಧಿಕರು, ಮಿತ್ರರು, ಹಿತೈಷಿಗಳು ಈ ಜೋಡಿ ನೂರ್ಕಾಲ ಚೆನ್ನಾಗಿರಲಿ ಅಂತ ಆಶೀರ್ವಾದವನ್ನು ಮಾಡಿದರು. ಬಹಳ ಅದ್ಭುತವಾದ ಜೋಡಿ ಅಂತ ಸಂಬಂಧಿಕರೆಲ್ಲ ಮಾತನಾಡಿಕೊಂಡಿದ್ರು. ಆದರೆ ಇಂತಹದೊಂದು ಭೀಕರ ಘಟನೆ ದಿನ ಮುಗಿಯೋದ್ರೊಳಗೆ ನಡೆಯಬಹುದು ಅಂತ ಅಲ್ಲಿದ್ದ ಯಾರೂ ಸಹ ಅಂದುಕೊಂಡಿರಲಿಲ್ಲ. ಆ ಬಗ್ಗೆ ಒಂದೇ ಒಂದು ಸಣ್ಣ ಸುಳಿವು ಸಹ ಇರಲಿಲ್ಲ. ಆದರೆ ಎಲ್ಲವೂ ನಡೆದಿದ್ದು ಮದುವೆ ಮುಗಿದ ಬಳಿಕ, ಅವರು ರೂಮಿಗೆ ತೆರಳಿದ ಬಳಿಕ. ಮದುವೆಯ ನಂತರದ ಶಾಸ್ತ್ರಗಳಿಗೆ ಏರ್ಪಾಡು ಮಾಡೋಣ ಅಂತ ರೂಮಿಗೆ ತೆರಳಿದ ಕುಟುಂಬದವರಿಗೆ ಒಂದು ದೊಡ್ಡ ಶಾಕ್ ಆದಿತ್ತು. ಮದುವೆಯಾದ ಕೆಲವೇ ಗಂಟೆಗಳಲ್ಲಿ ರೂಮಿನಲ್ಲಿ ಇಬ್ಬರೂ ರಕ್ತ ಸಿಕ್ತವಾಗಿ ಬಿದ್ದಿದ್ರು. ಇಬ್ಬರೂ ಗಂಭೀರವಾಗಿ ಗಾಯಗೊಂಡಿದ್ರು. ಅದರಲ್ಲೂ ಯುವತಿ ಲಿಖಿತ ಶ್ರೀ ಬದುಕುಳಿಯೋದೇ ಅನುಮಾನ ಅನ್ನೋಷ್ಟರ ಮಟ್ಟಿಗೆ ಭೀಕರವಾಗಿ ಗಾಯಗೊಂಡಿದ್ಲು. ಬೆಳಗ್ಗೆ ಮದುವೆಯಾಗಿ ಮಧ್ಯಾಹ್ನ ಕಳೆಯೋದ್ರೊಳಗೆ ಇಬ್ಬರ ನಡುವೆ ಅದೇನಾಯ್ತೋ ಗೊತ್ತಿಲ್ಲ, ರೂಮ್ಗೆ ಹೋದಂತಹ ಕೆಲವೇ ಹೊತ್ತಿನಲ್ಲೇ ನವೀನ್ ಹಾಗೂ ಲಿಖಿತ ಹೊಡೆದಾಡಿಕೊಂಡಿದ್ದಾರೆ. ಇನ್ನು ಘಟನೆ ಎಷ್ಟು ಭೀಕರವಾಗಿತ್ತು ಅಂದರೆ, ಪರಸ್ಪರ ಮಚ್ಚಿನಿಂದ ಕೊಚ್ಚಿಕೊಂಡಿದ್ದಾರೆ, ಬರ್ಬರವಾಗಿ ಹೊಡೆದಾಡಿಕೊಂಡಿದ್ದಾರೆ.
ಇದರಿಂದ ವಧು ಲಿಖಿತ ಶ್ರೀ ತೀವ್ರವಾಗಿ ಗಾಯಗೊಂಡಿದ್ಲು. ಸ್ಥಳದಲ್ಲಿ ಏನಾಗ್ತಿದೆ ಅಂತ ವಧುವರರ ಕಡೆಯವರಿಗೆ ಅರ್ಥವೇ ಆಗಲಿಲ್ಲ. ಯಾಕಂದರೆ ಮದುವೆ ಆಗೋವರೆಗೂ ಎಲ್ಲವೂ ಸರಿಯಿತ್ತು. ರೂಮಿಗೆ ಹೋಗಿ ಬಂದ ಮೇಲೆ ಈ ಜಗಳ ಆಗಿದ್ದು ಅಲ್ಲಿದ್ದವರ ಗಮನಕ್ಕೆ ಬಂದಾಗ ಇಬ್ಬರೂ ಗಂಭೀರವಾಗಿ ಗಾಯಗೊಂಡಿದ್ರು. ತೀವ್ರವಾಗಿ ಗಾಯಗೊಂಡಿದ್ದ ಲಿಖಿತ ಶ್ರೀಯನ್ನ ಆಸ್ಪತ್ರೆಗೆ ತಕ್ಷಣವೇ ರವಾನಿಸಲಾಯಿತು. ಆದರೆ ಅಷ್ಟರಲ್ಲಾಗಲೇ ಆಕೆ ಮೃತಪಟ್ಟಿದ್ದಾಳೆ. ಸಾಮಾನ್ಯವಾಗಿ ಮದುವೆ ಸಂಸಾರ ಅಂದ ಮೇಲೆ ಗಲಾಟೆಗಳು ಇದ್ದಿದೆ. ಗಂಡ ಹೆಂಡತಿಯ ಜಗಳ ಉಂಡು ಮಲಗುವ ತನಕ ಅಂತ ಹಿರಿಯರು ಹೇಳಿರೋದು ಅದಕ್ಕೆ. ಆದರೆ ಈ ಒಂದು ಕೇಸ್ನಲ್ಲಿ ನವದಂಪತಿಯ ಜಗಳ ಸಾವಿನೊಂದಿಗೆ ಕೊನೆಗೊಂಡಿದೆ. ಕೊಠಡಿಯಲ್ಲಿ ಇದ್ದಂತಹ ಮಚ್ಚಿನಿಂದ ನವವಧು ವರರು ಕಿತ್ತಾಡಿದ್ದಾರೆ. ಇನ್ನು ಸಂಬಂಧಿಕರು ಕುಟುಂಬಸ್ಥರು ಇಂತಹದೊಂದು ಭೀಕರ ಘಟನೆಯನ್ನು ಕಂಡು ಬೆಚ್ಚಿ ಬಿದ್ದಿದ್ದಾರೆ. ಆ ಮೂಲಕ ಪೋಷಕರ ಕನಸು ನುಚ್ಚು ನೂರಾಗಿದೆ. ಬೆಳಗ್ಗೆಯಷ್ಟೇ ಶುಭ ಹಾರೈಸಿದ್ದ ಕುಟುಂಬದವರು ಆಪ್ತರು ಒಂದು ದೊಡ್ಡ ಶಾಕ್ಗೆ ಒಳಗಾಗಿದ್ದಾರೆ. ಘಟನೆಯಿಂದ ಗಂಭೀರವಾಗಿ ಗಾಯಗೊಂಡ ಅವರನ್ನು KGF ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ವಧು ಸಂಜೆ ವೇಳೆಗೆ ಕೊನೆಯುಸಿರೆದಿದ್ದಾಳೆ. ಮತ್ತೊಂದು ಕಡೆ ಅದೇ ರೀತಿಯಾಗಿ ಹೊಡೆದಾಟದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ವರ ನವೀನನ್ನು ಸಹ KGF ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಅಲ್ಲಿ ಚಿಕಿತ್ಸೆಗೆ ಸ್ಪಂದಿಸದ ಕಾರಣ ಕೋಲಾರದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಯಿತು. ಅಲ್ಲೂ ಸಹ ಆತ ಚಿಕಿತ್ಸೆಗೆ ಸ್ಪಂದಿಸದ ಕಾರಣ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರಾತ್ರಿ ರವಾನಿಸಲಾಗಿತ್ತು. ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದ ಆತ ಇವತ್ತು ಮೃತಪಟ್ಟಿದ್ದಾನೆ. ವೀಕ್ಷಕರೇ, ಮದುವೆಯಾದ ಕೆಲ ಗಂಟೆಗಳಲ್ಲೇ ವಿಚ್ಛೇದನ ಪಡೆದಂತಹ ಘಟನೆಗಳನ್ನು ನಾವು ನೋಡಿದ್ವಿ. ಆದರೆ ಮದುವೆಯಾದ ಕೆಲವೇ ಗಂಟೆಗಳಲ್ಲಿ ನವದಂಪತಿ ಈ ಮಟ್ಟದಲ್ಲಿ ಗಲಾಟೆ ಮಾಡಿಕೊಂಡು ಒಬ್ರಿಗೊಬ್ರು ಹೊಡೆದಾಡಿಕೊಂಡು ಸಾವನ್ನಪ್ಪಿರೋದು ಬಹಳ ಅಚ್ಚರಿ ಮೂಡಿಸಿದೆ. ಈಗ ಅವರಿಬ್ಬರ ಪೋಷಕರ ಸ್ಥಿತಿಯನ್ನಂತೂ ಹೇಳ ತೀರದಾಗಿದೆ. ಮದುವೆಯಾಗಿ ಕೆಲವೇ ಗಂಟೆಗಳಲ್ಲಿ ಜಗಳ ಆಗೋದು ಅಂದ್ರೇ ಪೋಷಕರಿಗೆ ಕುಟುಂಬದವರಿಗೆ ಒಂದು ಶಾಕಿಂಗ್ ಸುದ್ದಿ. ಅದರಲ್ಲೂ ಮಾರಕಾಸ್ತ್ರದಿಂದ ಈ ಮಟ್ಟದಲ್ಲಿ ಹೊಡೆದಾಡಿಕೊಂಡು ಭೀಕರವಾಗಿ ಸಾವನ್ನಪ್ಪೋದು ಅಂತ ಹೇಳಿದ್ರೆ ಎಲ್ರಿಗೂ ದಿಗ್ಭ್ರಮೆ ಮೂಡಿಸುತ್ತೆ. ಈಗ ಎಲ್ರಿಗೂ ಕಾಡ್ತಿರುವಂತಹ ಪ್ರಶ್ನೆ ಏನಪ್ಪ ಅಂದರೆ, ಈ ಮಟ್ಟದಲ್ಲಿ ಮಚ್ಚಿನಿಂದ ಹೊಡೆದಾಡಿಕೊಳ್ಳುವಷ್ಟು ಅಂಥದ್ದೇನಾಗಿತ್ತು ಅಂತ. ಯಾವ ಕಾರಣಕ್ಕೆ ಜೀವ ಹೋಗುವ ರೀತಿಯಲ್ಲಿ ಹೊಡೆದಾಡಿಕೊಂಡ್ರು ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿದೆ. ಸದ್ಯ ತಿಳಿದು ಬಂದಿರುವಂತಹ ಮಾಹಿತಿ ಪ್ರಕಾರ ಅವರ ಪೋಷಕರು ಕುಟುಂಬದವರಿಗೂ ಸಹ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ. ಆ ಬಗ್ಗೆ ಸಣ್ಣ ಸುಳಿವು ಸಹ ಇರಲಿಲ್ಲ ಅಂತ ಹೇಳಿದ್ದಾರೆ. ಆದರೆ ದಂಪತಿ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅವರ ಮುಂದೆ ಬಹಳ ಆಯ್ಕೆಗಳಿತ್ತು. ಕೊನೆಯ ಪಕ್ಷ ಅವರಿಬ್ಬರು ಉಳಿದುಕೊಂಡಿದ್ರೆ ಪೋಷಕರು ನಿಟ್ಟುಸಿರು ಬಿಡ್ತಾ ಇದ್ರು. ದಂಪತಿಗಳು ಬೇರೆಯದೇ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿತ್ತು. ಕೊನೆ ಪಕ್ಷ ಆಗೋದೇ ಇಲ್ಲ ಅಂದಾಗ ವಿಚ್ಛೇದನವನ್ನಾದರೂ ತೆಗೆದುಕೊಳ್ಳಬಹುದಿತ್ತು. ಆದರೆ ದುಡುಕಿನ ನಿರ್ಧಾರ ಪರಸ್ಪರ ಕೊಲೆಯಲ್ಲಿ ಅಂತ್ಯವಾಗಿದೆ. ಮದುವೆಯಾಗಿ ಇನ್ನೇನು ಸುಖವಾಗಿ ಸಂಸಾರ ಸಾಗಿಸಬೇಕಾಗಿದ್ದ ದಂಪತಿ ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಆ ಮೂಲಕ ಮದುವೆ ಸಂಭ್ರಮದಲ್ಲಿದ್ದ ಮನೆಯಲ್ಲಿ ಶೋಕದ ವಾತಾವರಣ ನಿರ್ಮಾಣ ಆಗಿದೆ. ಸದ್ಯ ವಿಷಯ ತಿಳಿದು ಸ್ಥಳಕ್ಕೆ ಅಂಡರ್ಸನ್ ಪೇಟೆ ಪೊಲೀಸರು ದೌಡಾಯಿಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಈ ವಧುವರರ ಹೊಡೆದಾಟಕ್ಕೆ ಅಸಲಿ ಕಾರಣ ಏನು ಅನ್ನೋದನ್ನು ಪತ್ತೆ ಹಚ್ಚುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮದುವೆ ಕೊಲೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಎಷ್ಟೇ ಎಚ್ಚರಿಕೆಯಿಂದ ಪೋಷಕರು ನೋಡಿ ಮಾಡಿ ಮದುವೆಯನ್ನು ಮಾಡಿಸಿದ್ರೂ ಸಹ ಯುವ ಜನಾಂಗ ದಾರಿ ತಪ್ಪಿದೆ. ದಾಂಪತ್ಯದಲ್ಲಿ ಯಶಸ್ಸು ಕಾಣುವವರ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ. ಅದರಲ್ಲಿ ಕೆಲವರು ವಿಚ್ಛೇದನದ ಹಾದಿಯನ್ನು ಹಿಡಿದ್ರೆ ಇನ್ನೂ ಕೆಲವರು ಕೊಲೆಯಲ್ಲಿ ಅಂತ್ಯವಾಗ್ತಿದ್ದಾರೆ. ಹಾಗಾದರೆ ವೀಕ್ಷಕರೇ, ಈ ಒಂದು ಭೀಕರ ಘಟನೆಯ ಬಗ್ಗೆ, ಇತ್ತೀಚಿನ ಈ ಬೆಳವಣಿಗೆಗಳ ಬಗ್ಗೆ ಏನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.